ಅದ ಮೇರೆ ಎಲ್ರಿಗೂ ನಮಸ್ತೆ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಡಿ ಸಿನ ಯಾವ ರೀತಿ ಜನ್ರೇಟ್ ಮಾಡ್ತಕ್ಕಂಥದ್ದು ರಿಸೀವ್ಡ್ ಡಿಲಿವರಿ ಚಲನ್ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ರಿಸ್ ಬ್ಲಾಕ್ ಹಂತದಿಂದ ಟೆಕ್ಸ್ಟ್ ಬುಕ್ಕನ್ನು ಒಂದು ಶಾಲಾ ಹಂತಕ್ಕೆ ಭೌತಿಕವಾಗಿ ನೀವು ಹೋಗಿ ಸ್ವೀಕಾರ ಮಾಡಿ ಬಂದಿರ್ ತಗೊಂಡು ಶಾಲೆಯಲ್ಲಿ ಶಾಲೆಲಿಟ್ಟಿರ್ತೀರ ಅದೇ ರೀತಿ ಸ್ಯಾಡ್ಸ್ನಲ್ಲೂ ಸಹ ಅವರು ಅದೇ ಸೇಮ್ ಟು ಸೇಮ್ ಅಂಶಕ್ಕೆ ಸಂಬಂಧಪಟ್ಟಂತೆ ಸ್ಟಾಕನ್ನು ಸ್ಯಾಡ್ಸಲ್ಲಿ ಕಳಿಸಿರ್ತಾರೆ ಅದನ್ನು ಸ್ಯಾಡ್ಸ್ನಲ್ಲಿ ನಾವು ಸ್ವೀಕಾರ ಮಾಡಿ ಶಾಲಾ ಹಂತದಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋ ಥರ ಮಾಡ್ತಕ್ಕಂಥದ್ದು ಇದು ಡಿ ಸಿ ಜನರೇಟ್ ಅಂತ ಅಂತಂದರೆ ಈಗ ಇದನ್ನು ಮಾಡಲಿಕ್ಕೆ ನಾವು ಏನು ಮಾಡಬೇಕಂದ್ರೆ ಮೊದಲೇದಾಗಿ ಕ್ರೋಮ್ ಬ್ರೌಸರಲ್ಲಿ ಹೋಗಬೇಕು ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ಮೇಲೆ ಇದು ಎಸ್ ಎ ಟಿ ಎಸ್ ಸ್ಯಾಡ್ಸ್ ಅಂತ ಕೊಟ್ಟು ಸ್ಯಾಡ್ಸ್ ಲಾಗಿನ್ ಅಂತ ಕೊಡಬೇಕು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಪ್ರತಿ ವೀಡಿಯೋದಲ್ಲೂ ಅಂತಂದರೆ ಸ್ಯಾಟ್ಸ್ನ ಕಲಿಯುವಂಥವ್ರಿಗೆ ಒಂದಷ್ಟು ಅಭ್ಯಾಸ ಆಗಲಿ ಪ್ರಾಕ್ಟೀಸ್ ಆಗಲಿ ಅದಕ್ಕೋಸ್ಕರ ಫುಲ್ಲು ಡೀಪಾಗಿ ಇದನ್ನು ಲಾಗಿನ್ ಆಗ್ತಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್ ಇರುತ್ತೆ ಅವ್ರಿಗೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಆನಂತರ ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಏನು ಇಲ್ಲಿ ಲಿಂಕ್ ಇದೆ ಈ ಲಿಂಕ್ಗೆ ಕ್ಲಿಕ್ ಮಾಡಬೇಕು ಆನಂತರ ಇಲ್ಲಿ ಲಾಗಿನ್ ಅಂತ ಇದೆ ಇಲ್ಲಿ ಲಾಗಿನ್ ಅಂತ ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಫ್ಲಾಫಿ ಬರುತ್ತೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಮತ್ತು ಕ್ಯಾಪ್ಚನ ಕೊಡ್ತಕ್ಕಂಥದ್ದು ಯೂಸರ್ ನೇಮು ಪಾಸ್ವರ್ಡು ಮತ್ತು ಕ್ಯಾಪ್ಚ ಅಂದರೆ ಇದು ಇಲ್ಲಿ ನಂಬರ್ ಏನಿದೆ ಇದು ಇದು ನಾಲ್ಕು ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು ಸೇಮ್ ಟು ಸೇಮು ಆನಂತರ ಲಾಗಿನ್ ಅನ್ನು ಕೊಡ್ತಕ್ಕಂಥದ್ದು ಇವೆಲ್ಲನೂ ಇಲ್ಲಿ ಎಂಟ್ರಿ ಮಾಡ್ತೀನಿ ಯೂಸರ್ ನೇಮು ಯೂಸರ್ ನೇಮ್ ಬಂದು ಮತ್ತೆ ಪಾಸ್ವರ್ಡು ನಾವು ಮೊಬೈಲಲ್ಲಿ ಒಂದು ಸಲ ಸೇವ್ ಮಾಡ್ಕೊಂಡ್ರೆ ಯೂಸರ್ ನೇಮ್ ಪಾಸ್ವರ್ಡ್ನ ನೆಕ್ಸ್ಟ್ ಅದನ್ನೆಲ್ಲ ಒಂದು ಅಕ್ಷರ ಟೈಪ್ ಮಾಡಿದ್ರೆ ಅದು ಶೋ ಆಗುತ್ತೆ ಈಗ ಶೋ ಆಗ್ತಲ್ಲ ನನಗೆ ಆ ರೀತಿ ನಾವು ಮತ್ತೆ ಪದೇ ಪ್ರತಿ ಸಲವೂ ಪದೇ ಪದೇ ಇದನ್ನು ಯೂಸರ್ ನೇಮ್ ಪಾಸ್ವರ್ಡನ್ನ ಹೊಡೆಯುವಂಥದ್ದು ಅವಶ್ಯಕತೆ ಏನಿರಲ್ಲ ನೆಕ್ಸ್ಟು ಇಲ್ಲಿ ಏನು ಕ್ಯಾಪ್ಚಾ ಏನಿದೆ ಇದನ್ನು ಕೊಡ್ತಕ್ಕಂಥದ್ದು ಟೂ ಸಿಕ್ಸ್ ನೈನ್ ಈ ಮೊಬೈಲಲ್ಲಿ ಹೇಗೆ ಸೇವ್ ಆಗುತ್ತೆ ಅಂತಂದರೆ ಇಲ್ಲಿ ಲಾಗಿನ್ ಕೊಡ್ತೀವಿ ಲಾಗಿನ್ ಕೊಟ್ಟಾದ ಇಲ್ಲಿ ಬರ್ತಿದ್ದಂಗೆ ಸೇವ್ ಅಂತ ಬರುತ್ತೆ ಆ ಪಾಸ್ವರ್ಡ್ನ ನಾವು ಕ್ಲಿ ಅಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಎನಿ ಟೈಮ್ ನಮ್ಮ ಮೊಬೈಲಲ್ಲಿ ಸೇವ್ ಇರುತ್ತೆ ಅದು ಓಕೆ ಅದಾದಮೇಲೆ ಈ ರೀತಿ ಓಪನ್ ಆಗಿದೆ ಇಲ್ಲಿ ನಾವು ಇದೊಂದು ಫ್ಲಾಪಿ ಬರುತ್ತೆ ಇದನ್ನು ಓಕೆ ಅಂತ ಕೊಡಿ ಇಲ್ಲಿ ಮೇಯ್ನ್ ಆಪ್ಷನ್ಸ್ ಏನಿದೆ ಇಷ್ಟು ಇವೆಲ್ಲ ಮೇಯ್ನ್ ಆಪ್ಷನ್ಗಳು ಈ ಮೇಯ್ನ್ ಆಪ್ಷನ್ಗಳಲ್ಲಿ ಹೋಗಿ ನೋಡಬೇಕು ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇಲ್ಲಿದೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇನ್ನು ಝೂಮ್ ಔಟು ಮಾಡ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗೋಲ್ಲ ಗೊತ್ತಾಗುತ್ತೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿರ್ತಕ್ಕಂಥದ್ದು ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಸಹ ಇದರಲ್ಲೇ ಬರ್ತ ಬರ್ತವೆ ಇಲ್ಲಿ ನಾವು ರಿಸೀವ್ಡ್ ಡಿಲ್ವರಿ ಚಲನ್ ಅಂತ ಆಪ್ಷನ್ ಇದೆ ಈ ಆಪ್ಷನು ರಿಸೀವ್ಡ್ ಡಿಲ್ವರಿ ಚಲನ್ ಈ ಆಪ್ಷನ್ನು ಮತ್ತು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಹೋದರೆ ಈ ಆಪ್ಷನ್ ಬರುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಅಂಶ ಏನು ಗಮನಿಸ್ಬೇಕು ಅಂದರೆ ಇಲ್ಲಿ ಬ್ಲೂ ಕಲರಲ್ಲಿ ಒಂದು ಕೋಡ್ ಟೈಪ್ ಏನಿದೆ ಇದೇ ಸ್ಟಾಕ್ ಬಿ ಆರ್ ಸಿ ಯಿಂದ ಕಳಿಸಿರ್ತಕ್ಕಂಥದ್ದು ಅಂದರೆ ಬ್ಲ್ಯಾಕಿಂದ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಸ್ಟಾಕನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ಫೀಡ್ ಮಾಡಿರ್ತಕ್ಕಂಥದ್ದು ಇದು ಈ ಲಿಂಕ್ ಮೇಲೆ ಯಾವತ್ತು ಮಾಡಿದ್ದಾರೆ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಪ್ಲೈ ಮಾಡಿದ್ದಾರೆ ಅವರು ಇದು ಸಪ್ಲೈ ಮಾಡಿರೋಂಥ ಲಿಂಕ್ ಇದು ಈ ಲಿಂಕ್ ಮೇಲೆ ಬ್ಲೂ ಕಲರ್ ಲಿಂಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ಆನಂತರ ಈ ರೀತಿ ಬರುತ್ತೆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಎಲ್ ಪಿ ಎಸ್ನ ತೆಗೆದುಕೊಂಡಿರೋದ್ರಿಂದ ನಾಲ್ಕು ಮತ್ತು ಐದನೇ ತರಗತಿ ಮಾತ್ರ ಇದೆ ಅಂದರೆ ಅವರು ಸ್ಟಾಕ್ ಕಳಿಸಿರೋದೇ ನಾಲ್ಕು ಐದನೇ ತರಗತಿ ಮಾತ್ರ ಒಂದರಿಂದ ಒಂದು ಎರಡು ಮೂರನೇ ನೆಕ್ಲಸ್ಸಿಂದ ಸ್ಟಾಕ್ ಕಳಿಸಿಲ್ಲ ಇಲ್ಲ ಅಂತ ಏನು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಕೊಟ್ಟಿರೋದು ನಾಲ್ಕು ಮತ್ತು ಐದನೇ ತರಗತಿ ಮಾತ್ರ ನೀವು ಭೌತಿಕವಾಗಿ ಪಠ್ಯಪುಸ್ತಕನ ಪುಸ್ತಕನ ತೆಗೆದುಕೊ ಬಂದಿರ್ತೀರ ನಾಲ್ಕು ಐದನೇ ತರಗತಿಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಈ ನಾಲ್ಕು ಐದನೇ ತರಗತಿಗೆ ಕೊಟ್ಟಿದ್ದಾರೆ ಟೋಟಲ್ ಕ್ಲಾಸ್ ಸ್ಟ್ರೆಂಥು ಎಷ್ಟಿದೆ ಅಂತ ಇಲ್ಲಿ ಸ್ಯಾಡ್ಸಲ್ಲೇ ತೋರಿಸುತ್ತೆ ಹತ್ತಿದೆ ಐದಿದೆ ಐದನೇ ಕ್ಲಾಸಲ್ಲಿ ಐದು ಮಕ್ಕಳಿದ್ದಾರೆ ಟೋಟಲ್ ಟೈಟಲ್ ಇಷ್ಟು ಟೆಕ್ಸ್ಟ್ ಬುಕ್ಕು ರಿಕ್ವೆಸ್ಟೆಡ್ ಇಷ್ಟು ಕೊಟ್ಟಿರ್ತಕ್ಕಂಥದ್ದು ಸಪ್ಲೈ ಮಾಡಿರೋ ಅಂಥದ್ದು ಇದು ಇಂಪಾರ್ಟೆಂಟು ಸಪ್ಲೈ ಮಾಡಿರೋದು ಆರು ಬುಕ್ಸನ್ನು ಐದು ನಾಲ್ಕನೇ ಕ್ಲಾಸಿಗೆ ಸಪ್ಲೈ ಮಾಡಿದ್ದಾರೆ ಬ್ಲ್ಯಾಕಿಂದ ಇಷ್ಟನ್ನು ಕೊಟ್ಟಿದ್ದಾರೆ ಭೌತಿಕವಾಗಿ ನೀವು ಇಷ್ಟನ್ನು ಶಾಲೆಗೆ ತಂದಿರ್ತೀರ ಐದನೇ ಕ್ಲಾಸಲ್ಲೂ ಸಹ ಎರಡು ಬುಕ್ಸನ್ನ ಸಪ್ಲೈ ಮಾಡಿರ್ತೀವಿ ಸಪ್ಲೈ ಮಾಡಿದ್ದಾರೆ ಸ್ಯಾನ್ಸಲ್ಲಿ ಇದನ್ನು ನಾವು ರಿಸೀವ್ ಮಾಡೋ ಅಂಥದ್ದು ಇಲ್ಲಿ ರಿಸೀವ್ ಟೋಟಲ್ ಬುಕ್ಸ್ ರಿಸೀವ್ಡ್ ಜೀರೋ ಐತೆ ರಿಸೀವ್ ಅಲ್ಲಿ ಮುಂದೆ ಬರುತ್ತೆ ಇದು ಈ ನಂಬರ್ ಇಲ್ಲಿ ಬಂದ್ಬಿಡುತ್ತೆ ಅಂದರೆ ನಾಲ್ಕನೇ ಕ್ಲಾಸ್ದು ಇಲ್ಲಿ ಏನು ಆರು ಬುಕ್ಸ್ ಇದೆ ಆರು ಬುಕ್ಸು ನಾವು ಇಲ್ಲಿ ಜನ್ರೇಟ್ ಮಾಡ್ತೀವಿ ಮುಂದೆ ಅಥವಾ ಮಾಡಿದ ಮೇಲೆ ಇಲ್ಲಿಗೆ ಬರುತ್ತೆ ಇದು ಐದನೇ ಕ್ಲಾಸ್ ಎರಡು ಬುಕ್ ಏನಿದೆ ಅದು ಇಲ್ಲಿಗೆ ಬರುತ್ತೆ ಮತ್ತು ವಿತ್ ಡೇಟ್ ಬರುತ್ತೆ ಸೊ ಇಲ್ಲಿ ಇಷ್ಟಾದ ಮೇಲೆ ಇಲ್ಲಿ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಕೆಲಸನ ಇಲ್ಲಿ ಕೆಳಗಡೆ ಇವೇನು ಮಾಡಬಾರ್ದು ಈಗಲೇ ಇದು ಓಪನ್ ಮಾಡಿಬಿಟ್ಟು ಜನ್ರೇಟ್ ಚಲನು ಮತ್ತು ಫೈನಲ್ ಸಬ್ಮಿಟ್ಟು ಇವೇನು ಸಹ ಮಾಡಬಾರ್ದು ಈಗ ಲಾಸ್ಟಿಗೆ ಇದು ಇಲ್ಲಿಗ ಇದನ್ನೋ ಇದು ಓಪನ್ ಆದಮೇಲೆ ಏನು ಮಾಡಬೇಕು ಫಸ್ಟ್ ಅಂದರೆ ಇವು ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸು ಏನು ನಂಬರ್ ಇದೆ ಸಂಖ್ಯೆ ಏನಿದೆ ಇವೇ ಬ್ಲೂ ಕಲರಲ್ಲಿ ಇವೇ ಲಿಂಕ್ಗಳು ಇವ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟು ಒಂದೊಂದು ಕ್ಲಾಸ್ ಮಾಡ್ಕೊಂಡು ಹೋಗೋಣ ಆ ನಾಲ್ಕನೇ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಾಲ್ಕನೇ ಕ್ಲಾಸ್ದು ಫೋರ್ ಸ್ಟ್ಯಾಂಡರ್ಡ್ದು ಅವರು ಕೊಟ್ಟಿರ್ತಕ್ಕಂಥ ಸ್ಟಾಕು ಏನು ಅನ್ನೋದು ಇಲ್ಲಿ ಗೊ ಗೊತ್ತಾಗುತ್ತೆ ನಮಗೆ ಏನಿದೆ ಅಂದರೆ ಮೊದಲನೇದಾಗಿ ಸಬ್ಜೆಕ್ಟು ಯಾವ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸವಿ ಕನ್ನಡ ಕೊಟ್ಟಿದ್ದಾರೆ ಇಂಗ್ಲೀಷ್ ರೀಡರ್ ಆ್ಯಕ್ಟಿವಿಟಿ ಬುಕ್ ಕೊಟ್ಟಿದ್ದಾರೆ ಕನ್ನಡ ಮ್ಯಾಥ್ಸ್ ಪಾರ್ಟ್ ಒನ್ ಗಣಿತ ಅಭ್ಯಾಸ ಪುಸ್ತಕ ಭಾಗ ಒಂದನ್ನು ಕೊಟ್ಟಿದ್ದಾರೆ ಸೊ ಇದು ಕೊಟ್ಟ ಮೇಲೆ ನೆಕ್ಸ್ಟ್ ಎಷ್ಟೆಷ್ಟು ಬುಕ್ಸನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ಟೋಟಲ್ ನಂಬರ್ ಆಫ್ ಬುಕ್ಸ್ ಸಪ್ಲೈ ಬೀಯಿಂಗ್ ಸಪ್ಲೈಡ್ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಎರಡೆರಡು ಬುಕ್ಸನ್ನ ಸಪ್ಲೈ ಮಾಡಿದ್ದಾರೆ ಇದು ಎರಡಿದೆ ಈ ಟೈಟಲ್ ಎರಡಿದೆ ಈ ಟೈಟಲು ಗಣಿತ ಭಾಗ ಒಂದು ಎರಡಿದೆ ಸೊ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಇಲ್ಲಿ ಮೊದಲು ಖಾಲಿ ಇರೋದು ಈಗ ಅವರೇ ಬರೀ ಈಸಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಏನಂದರೆ ಎಷ್ಟು ಸಪ್ಲೈ ಆಗಿದೆ ಅದು ಒಂದು ಚೂರು ಮಿಸ್ಟೇಕ್ ಆಗ್ದಂಗೆ ಅಷ್ಟೇ ಸಂಖ್ಯೆ ಇಲ್ಲಿ ಇರುತ್ತೆ ಇದನ್ನೇನು ಚೇಂಜಸ್ ಮಾಡಬಾರ್ದು ಯಾಕೆಂದರೆ ಎಲ್ಲ ಸೇಮ್ ಇದೆ ನೋಡ್ಕೊ ನೋಡೋವಂಥದ್ದು ಅಷ್ಟೇ ಸಪ್ಲೈ ಎರಡು ಕೊಟ್ಟಿದ್ದಾರೆ ನಾವು ರಿಸೀವ್ಗೂ ಅಷ್ಟೇ ಮಾಡಬೇಕು ಅಂತ ಅವರೇ ಒಂದು ಕೊಟ್ಟಿದ್ದಾರೆ ನೆಕ್ಸ್ಟು ಇನ್ನೊಂದು ಟೈಟ್ಲಿ ಎರಡು ಬುಕ್ಸು ಅದಕ್ಕೂ ಎರಡು ಬುಕ್ಸನ್ನ ರಿಸೀವ್ ಮಾಡಬೇಕು ಇನ್ನೊಂದು ಟೈಟ್ಲು ಎರಡು ಬುಕ್ಸನ್ನ ರಿಸೀವ್ ಮಾಡಬೇಕು ಇದರಲ್ಲಿ ಏನು ಚೇಂಜಸ್ ಮಾಡೋವಂಥದ್ದು ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಇದು ಇದಾದಮೇಲೆ ಮೇಲೆ ನೋಡಬೇಕಂದ್ರೆ ಇದು ನೋಡ್ಕೊಂಡು ಸೇವ್ ಅಂತ ಕೆಳಗಡೆ ಏನು ಆಪ್ಷನ್ ಇದೆ ಈ ಸೇವ್ ಆಪ್ಷನ್ನ ಕೊಡಬೇಕು ಸೇವ್ ಆಪ್ಷನ್ನು ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ನಾನು ನಾಲ್ಕನೇ ಕ್ಲಾಸ್ತನ್ನು ಮಾಡ್ತಾಯಿದ್ದೀನಿ ಮೂರು ಟೈಟಲ್ನ ಸ್ಟಾಕ್ ಬಂದಿದೆ ಇದನ್ನ ರಿಸೀವ್ ಮಾಡ್ತಾ ಇದ್ದೀನಿ ಸೊ ಸೇವ್ ಕೊಡ್ತೀನಿ ಸೇವ್ ಕೊಟ್ಟಕ್ಕೆ ಮುಂಚೆ ಇಲ್ಲಿ ಮರೆತುಬಿಟ್ಟಿದ್ದೆ ರಿಸೀವ್ಡ್ ಡೇಟನ್ನು ಕೊಡಬೇಕು ರಿಸೀವ್ಡ್ ಡೇಟನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಕ್ಯಾಲೆಂಡರ್ ಥರ ಒಂದು ಸಣ್ಣದು ಇದಿದೆ ಇದನ್ನು ಕ್ಲಿಕ್ ಮಾಡಿದರೆ ಅದನ್ನ ಇಲ್ಲಿ ಈ ಸಣ್ಣ ಕ್ಯಾಲೆಂಡರ್ ಟೈಪ್ ಏನಿದೆ ಈ ಬಾಕ್ಸಲ್ಲಿ ಇದನ್ನ ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದ್ರೆ ನಮ್ಗೆ ಕ್ಯಾಲೆಂಡ್ರ್ ಬರುತ್ತೆ ಇಲ್ಲಿ ಕ್ಯಾಲೆಂಡ್ರಲ್ಲಿ ಮೊಬೈಲಲ್ಲಾದರೆ ಬೇರೆ ಡೇಟ್ನ ತಾಣಲ್ಲ ಇವತ್ತಿನ ಡೇಟ್ ಮಾತ್ರ ತೆಗೆದುಕೊಳ್ಳುತ್ತೆ ಸೊ ಇಲ್ಲಿ ಇಲ್ಲಿ ಕೆಳಗಡೆ ಈ ಇದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಇಲ್ಲಿ ಡೇಟ್ ಇವತ್ತಿನ ಡೇಟ್ ಏನು ಕೊಟ್ಟಿದ್ದಾರೆ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೇಟಲ್ಲಿ ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗಿದೆ ಬಂತು ಇದನ್ನೇ ಫಸ್ಟು ಮಾಡ್ಕೋಬೇಕು ರಿಸೀವ್ ಡೇಟ್ ನಾವು ಇವತ್ತು ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಸೊ ಅನಂತರ ಇದೆಲ್ಲ ನೋಡಿಬಿಟ್ಟು ಸೇವ್ ಕೊಡೋದಷ್ಟೇ ಇಲ್ಲಿ ದಿಸ್ ದಿಸ್ ಈಸ್ ಎ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಐತೆ ಓಕೆ ವಾಂಟ್ ಟು ಸೇವ್ ಓಕೆ ಈ ರೀತಿ ಸೇವನ್ನು ಕೊಟ್ಟ ನಂತರ ಸಕ್ಸಸ್ಫುಲಿ ಅಂತ ನಮಗಿಲ್ಲಿ ಗ್ರೀನ್ ಕಲರಲ್ಲಿ ಬಂದು ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದ ತಕ್ಷಣ ಹೋಗುತ್ತೆ ಸೊ ನಮಗಿನ್ನು ಕನ್ಫರ್ಮ್ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಡೇಟ್ ಬರುತ್ತೆ ರಿಸೀವ್ ಡೇಟ್ ಬಂತು ನಾಲ್ಕನೇ ಕ್ಲಾಸ್ ಮಾತ್ರ ಮಾಡಿರೋದು ಇವತ್ತಿನ ಡೇಟ್ ಬರುತ್ತೆ ರಿಸೀವ್ ಡೇಟ್ ಬರುತ್ತೆ ಆಮೇಲೆ ಇದು ಬುಕ್ಸ್ ರಿಸೀವ್ಡ್ ಅಂತ ಇಲ್ಲಿ ಬರುತ್ತೆ ಆರು ಬುಕ್ಸು ಬಂದಿದೆ ಸೊ ಇದು ಕನ್ಫರ್ಮ್ ಸಪ್ಲೈ ಆರಿತ್ತು ಇತ್ತು ರಿಸೀವ್ಡ್ ಆರ್ ಇತ್ತು ಸೊ ಎರಡು ಸರಿ ಆಯಿತು ಈಗ ಇನ್ನೊಂದು ಮಾಡಬೇಕಿತ್ತು ಮಾಡಬೇಕಿದ್ದಾದಮೇಲೆ ನಾಲ್ಕನೇ ಕ್ಲಾಸ್ ಆದಮೇಲೆ ಐದನೇ ಕ್ಲಾಸು ಇಲ್ಲಿ ಹೇಳ್ತೀನಿ ಓಕೆ ಐದನೇ ಕ್ಲಾಸಲ್ಲೂ ಇದೇ ರೀತಿ ಐದನೇ ಕ್ಲಾಸಲ್ಲಿ ಮತ್ತೆ ರಿಸೀವ್ಡ್ ಡೇಟ್ ಕೂಡ ಅವಶ್ಯಕತೆ ಇರಲ್ಲ ಒಂದು ಸಲ ಒಂದು ಕ್ಲಾಸಿಗೆ ಪ ಮೊದಲನೇ ಸಲ ನಾವು ಏನು ಡೇಟ್ ಕೊಡ್ತೀವಿ ಅದೇ ಡೇಟು ಆಟೋಮೆಟಿಕಲಿ ಬರುತ್ತೆ ಇಲ್ಲಿ ಸೊ ನೆಕ್ಸ್ಟು ಐದನೇ ಕ್ಲಾಸಿಗೆ ಎರಡು ಟೈಟಲ್ ಬುಕ್ಸು ಸ್ಟಾಕ್ ಬಂದಿದೆ ಸಪ್ಲೈ ಮಾಡಿದ್ದಾರೆ ಈ ಎರಡು ಟೈಟಲ್ಲು ಸೇಮು ರಿಸೀವ್ ಮಾಡ್ತಾ ಇದ್ದೀವಿ ಇಲ್ಲೇನು ಎಡಿಟ್ ಮಾಡೋವಂಥ ಅವಶ್ಯಕತೆ ಏನೂ ಇಲ್ಲ ಸೊ ಸುಮ್ಮನೆ ಇದು ನೋಡಿಕೊಂಡು ಸೇವ್ ಕೊಡೋ ಅಂಥದ್ದಷ್ಟೇ ಸೇವನ್ನು ಕೊಡ್ತೀನಿ ಓಕೆ ಓಕೆ ಇಲ್ಲಿ ಒನ್ ಟು ಎಲ್ ಪಿ ಎಸ್ ಶಾಲೆ ಆದರೆ ಒಂದರಿಂದ ಐದನೇ ಕ್ಲಾಸ್ದು ಇಲ್ಲಿ ಆಯಿತು ಸೇಮ್ ಸಪ್ಲೈ ಮತ್ತು ರಿಸೀವ್ಡ್ ಎರಡು ಸೇಮ್ ಬಂದಿದೆ ನೋಡ್ಕೋಬೇಕಷ್ಟೆ ಒಂದು ಸಲ ಅಲ್ಲಿ ನಾವು ಇನ್ನೇನು ಇದು ಮಾಡಿದರೆ ಬೇರೆ ಮಾಡಿದ್ವಿ ಎಡಿಟ್ ಮಾಡಿದರೆ ಮಾತ್ರ ಚೇಂಜ್ ಆಗುತ್ತೆ ಮಾಡಬಾರ್ದು ಇಲ್ಲಿ ಏನಿದೆ ಸಪ್ಲೈ ಎಷ್ಟು ಎಂಟು ಬುಕ್ಸ್ ಸಪ್ಲೈ ಮಾಡಿದ್ರು ಎಂಟು ಬುಕ್ಸ್ನ ನಾವು ಗುಡ್ ಕಂಡೀಷನಲ್ಲಿ ರಿಸೀವ್ ಮಾಡಿದ್ದೀವಿ ನೆಕ್ಸ್ಟು ಅದರ ಡೇಟ್ ಇಲ್ಲಿ ಬಂದಿದೆ ಲಾಸ್ಟ್ ಕಾಲಮಲ್ಲಿ ರಿಸೀವ್ ಡೇಟ್ ಅಂತ ಇದೆ ಇವತ್ತಿನ ಡೇಟು ಇಲ್ಲಿ ನಂತರ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಫೈನಲ್ ಸಬ್ಮಿಟನ್ನು ಕೊಡಬೇಕು ಇಲ್ಲಿ ಕೆಳಗಡೆ ಎರಡು ಆಪ್ಷನ್ ಇದೆ ಜನ್ರೇಟ್ ಚಲನು ಮತ್ತು ಫೈನಲ್ ಸಬ್ಮಿಟ್ ಅಂತ ಜನ್ರೇಟ್ ಚಲನು ಮತ್ತು ಫೈನಲ್ ಸಬ್ಮಿಟ್ ಅಂತ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಎಲ್ಲ ಓಕೆ ಆದಮೇಲೆ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಅಂತ ಬರುತ್ತೆ ಸೊ ಇಲ್ಲಿ ಓಕೆ ಕೊಡೋಣ ಓಕೆ ಕೊಟ್ಟರೆ ಇಲ್ಲಿ ಆಗಿದೆ ಏನು ಅವ್ರು ಎಂಟು ಬುಕ್ಸ್ ಸಪ್ಲೈ ಮಾಡಿದರು ಎಂಟ್ ಬುಕ್ಸ ರಿಸೀವ್ ಮಾಡಿದ್ದೀವಿ ಡೇಟ್ ಇದೆ ಇವತ್ತಿನ ಡೇಟ್ ಇದೆ ಸೊ ಇಷ್ಟು ಜನ್ರೇಟ್ ಚಲನ್ ಅಂತ ಅಂದರೆ ಇದು ಪ್ರಿಂಟ್ ಅಂತ ಅಷ್ಟೇ ಪ್ರಿಂಟ್ ಬರುತ್ತೆ ನಮಗೆ ಇಲ್ಲಿ ಮೊಬೈಲಲ್ಲಿ ಸಪೋರ್ಟ್ ಮಾಡೋಲ್ಲ ಇದನ್ನು ಸಿಸ್ಟಮಲ್ಲಿ ನಾವು ಈಗೇನು ಮಾಡಿದ್ದೀವಿ ಇದರ ಬುಕ್ಸಿದು ಒಂದು ಪ್ರಿಂಟ್ ಕಾಪಿ ಸಿಗುತ್ತೆ ಸೊ ಇಲ್ಲಿ ಮೊಬೈಲಲ್ಲಿ ಆಗೋಲ್ಲ ಮೋಸ್ಟ್ಲಿ ಇದು ಚಂದ್ರೇಟ್ ಚಲೋ ಅಂದರೆ ಡೌನ್ಲೋಡ್ ಆಗುತ್ತೆ ಮತ್ತು ಫೇಲ್ ಆಗುತ್ತೆ ಸೊ ಓಕೆ ಇಷ್ಟು ಟೆಕ್ಸ್ಟ್ ಬುಕ್ ಡಿ ಸಿನ ಜನ್ರೇಟ್ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನದ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇದುವರೆಗೂ ವಿಡಿಯೋನ ನೋಡಿದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು